ಬಪ್ಪಳಿಕೆಯಲ್ಲಿ ರಸ್ತೆ ಬದಿಯ ಭಾರಿ ಗಾತ್ರದ ಮರವೊಂದು ಗಾಳಿಗೆ ಮುರಿದು ಬಿದ್ದು 8 ವಿದ್ಯುತ್ ಕಂಬಗಳು ಮುರಿದಿವೆ. ಭಾನುವಾರವಾಗಿದ್ದ ಕಾರಣ ವಾಹನಗಳು ಸಂಚಾರ ಕಡಿಮೆ ಇದ್ದು ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ. ಘಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ಕುಮಾರಯ್ಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳಕ್ಕೆ ಬೆಸ್ಕಾಂ ಮತ್ತು ಅರಣ್ಯಾಧಿಕಾರಿಗಳನ್ನು ಕರೆಸಿದ ಶಾಸಕರು ರಸ್ತೆ ಬದಿಯಲ್ಲಿರುವ ಅಪಾಯಕಾರಿ ಮರಗಳನ್ನು ತೆರವು ಮಾಡಬೇಕು ಮತ್ತು ವಿದ್ಯುತ್ ಕಂಬಗಳನ್ನು ರಸ್ತೆ ಬದಿಯಲ್ಲಿ ಹಾಕದೆ ಸ್ವಲ್ಪ ದೂರದಲ್ಲಿ ಹಾಕುವಂತೆ ಸೂಚಿಸಿದರು. ಈ ರಸ್ತೆ ಅಗಲವಿಲ್ಲ, ಅಗಲೀಕರಣ ಮಾಡಬೇಕು. ದಿನಂಪ್ರತಿ ನೂರಾರು ವಾಹನಗಳು ಇಲ್ಲಿ ಸಂಚರಿಸುತ್ತಿದೆ. ಮಳೆ ನೀರು ಹರಿದು ಹೋಗಲು ಚರಂಡಿಯೂ ಇಲ್ಲ. ಈ ಭಾಗದ ನಗರಸಭಾ ಸದಸ್ಯರು ಇಲ್ಲಿನ ಸಮಸ್ಯೆಯ ಬಗ್ಗೆ ಮಾತನಾಡುವುದೇ ಇಲ್ಲ, ಈ ಭಾಗಕ್ಕೆ ಬರುವುದೇ ಇಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ರು. ರಸ್ತೆಯನ್ನ ಅಗಲೀಕರಣ ಮಾಡಿಸುವ ಬಗ್ಗೆ ಶಾಸಕರು ಭರವಸೆಯನ್ನ ನೀಡಿದ್ರು. ನೋಡ್ತಾರೆ ಹೋಗ್ತಾರೆ, ನೋಡ್ತಾರೆ ಹೋಗ್ತಾರೆ. ಇದು ಇಲ್ಲಿ ಒಂದು 20 ಮಕ್ಕಳು ನಿಲ್ತಾರೆ ಶಾಲೆ ಹೋಗುದು ಇಲ್ಲ ನೋಡಿ. ಇಲ್ಲಿ ಮರ ನಿಲ್ಲ ಬೆಳಿಗ್ಗೆ ಇಲ್ಲಿ ಹಸಿರು ಮರದ ಗಾಳಿ ಬರ್ತಾರ ಅಲ್ಲ ಸುಮಾರು ಇಂಚಿನ ಬೋನಗೆ ರನ್ನಿಗೆ ಮುನ್ಸಿಪಾಲ್ಟಿ ಇವರಿದ್ದಾರೆ ತಿರುಗಿ ನೋಡಿದ್ರು ಕಾಂಗ್ರೆಸ್ ಇರುವಾಗ ಇದಕ್ಕೆ ಮುಟ್ಲಿಲ್ಲ. ಇದು ಕೌನ್ಸಿಲರ್ ಮೂಲ ಆಪೇಡ ಅಶೋಕ್ಸೇನೆ, ಈ ಪೇಡೆ ಯಶೋಧ. ಇನ್ನು ಎಮ್ಮೆಲ್ಎ ತಿರುಗಿ ನೋಡ್ಲಿಲ್ಲ, ಡೆವಲಪ್ಮೆಂಟ್ಗೆ ಯಾವ್ದು ಇದು ಒತ್ತು ಕೊಡುದಿಲ್ಲ. ಇಲ್ಲಿ ನೋಡಿ ಇದು ಇಷ್ಟು ಮಾತ್ರ ತುದಿಗೆ ಕಾಂಕ್ರೀಟ್ ಇದು ಅದ್ರ ತುದಿ ತುದಿ ಪರವಾಗಿ ನಿಜ ಮಾಡ ರೈ ಮಾಡಿದ್ರು ಕಾಂಗ್ರೆಸ್ನ ಅದರಂತೆ ತಿರುಗಿ ನೋಡಿಲ್ಲ. ಈ ಪಿ ಸಿ ಒಂದು ಆಗ್ಬೇಕು ಎಲ್ಲ ಕಡೆ, ಯಾವ ಪೀಸಲ್ಲಿ ಎಲ್ಲ ಎಲ್ಲ ಕಡೆ ಆಗಿದೆ. ಇಲ್ಲಿ ಮಾತ್ರ ಎಲ್ಲ ಕಡೆ ಆಗಿದೆ. ನಿಮಗೆ ಈಗ ನೀವು ಬಿಸಿ ಅಲ್ಲ, ಹಾಗೆ ನಾವು ಜನರು ಹೀಗೆ ನಿಮ್ಮನ್ನು ಮುತ್ತಿಗೆ ಹಾಕ್ತಾರೆ ಮಾಡ್ತೀರಂತೇಳಿ. ಕಂಬಿ ಬಪ್ಪಳಿಗೆ ಯಾಕಪ್ಪನವರ ಮನೆ ಬಪ್ಪಳಿಗೆ ಮಸೀದಿ ರೋಡ್ ಅಷ್ಟೇ ಜನ ಮನೆ ಮನೆ ಎದುರು ರಾಜಸ್ಥಾನ ನೀರು ಅಲ್ಪದ ನೀರು ಈ ಭಾಗದ ಜನರು ಈ ರಸ್ತೆ ಈ ಮುಂದೆ ಹಿಂದೇನು ನಮ್ಮ ಆಲೋಚನೆಯಲ್ಲಿ ಇತ್ತು. ಅಂದರೆ ಇದು ಅತ್ಯಂತ ಹೆಚ್ಚು ಸಾರ್ವಜನಿಕರಿರುವಂಥ ಸ್ಥಳ, ಇಲ್ಲಿ ವಾಹನದ ಸಂಚಾರ ಕೂಡ ದಟ್ಟ ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೆ. ಜೊತೆಯಲ್ಲಿ ಇಲ್ಲಿ ವಿದ್ಯಾಸಂಸ್ಥೆಗಳು ಕೂಡ ಇದೆ. ಅದಕ್ಕೆ ಈ ಇದಕ್ಕೆ ಸೂಕ್ತ ಪರಿಹಾರ ಏನಂತ ಹೇಳಿದರೆ ಈ ರಸ್ತೆಯನ್ನು ಅಗಲೀಕರಣ ಮಾಡೋದು ಸೂಕ್ತ ಪರಿಹಾರ. ಈಗ ಇಲ್ಲಿ ನೆರೆಕರೆಯವರು ಎಲ್ಲ ಸುತ್ತಮುತ್ತಲಿನವರೆಲ್ಲ ಸೇರಿದ್ದಾರೆ, ಅವರ ವಿಚಾರಗಳನ್ನು ಹೇಳಿದ್ದಾರೆ. ನಾವು
ರಸ್ತೆ ಅಗಲೀಕರಣ ಮಾಡದಿದ್ರೆ ಅವರ ಸಹಕಾರ ಕೂಡ ಇದೆ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಯಾವುದೇ ಡ್ರೈನ್ಗಳಿಲ್ಲ, ನೀರು ಹೋಗುವ ಏನು ಓಪನ್ ಡ್ರೈನ್ ಏನು ಅಂತೀವಿ ಕನಿ, ಅದು ಯಾವುದು ಇಲ್ಲಿ ಇಲ್ಲ. ವಿದ್ಯುತ್ ಕಂಬಗಳು ಕೂಡ ರಸ್ತೆಯಲ್ಲೇ ಇದೆ. ಈಗ ಅರಣ್ಯ ಇಲಾಖೆಯವರನ್ನು ಬರಲಿಕ್ಕೆ ಕೂಡಲೇ ಹೇಳಿದ್ದೀನಿ, ಈಗಲೇ ಬರ್ತಾರೆ. ನಮ್ಮ ಮೆಸ್ಕಾಮ್ನವರಿಗೆ ಕೂಡ ಬರಲಿಕ್ಕೆ ಹೇಳಿದ್ದೀನಿ, ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ. ಕೂಡಲೇ ಇದನ್ನು ಎಷ್ಟು ಶಿಫ್ಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಯಾವುದು ಡೇಂಜರಸ್ ಸಿಚುವೇಷನ್ನಲ್ಲಿ ಯಾವ ಮರಗಳಿದೆ ಆದಷ್ಟು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಡೇಂಜರಸ್ ಸಿಚುವೇಷನಲ್ಲಿ ಇರುವಂಥ ಅಪಾಯಕಾರಿ ಸ್ಥಿತಿಯಲ್ಲಿ ಇರುವಂಥ ಮರಗಳನ್ನು ತೆರವುಗೊಳಿಸಲಿಕ್ಕೆ ಆದೇಶ ಹೇಳಿದ್ದೀನಿ, ಆದೇಶಿಸಿದ್ದೀನಿ. ಅದರ ಪ್ರಕಾರ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಅದು ಹೀಗೆ ಆಗುವಂಥದ್ದಲ್ಲ, ಇದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಬೇಕು. ಇದು ಮಲ್ನಾಡು ಉಲ್ಲಾಲ್ತಿ ಹೋಗುವ ರಸ್ತೆ, ಇದು ನಗರದ ಒಂದು ಪ್ರಮುಖ ರಸ್ತೆಗಳಲ್ಲಿ ಇದು ಒಂದು ಕೂಡ. ಇದನ್ನು ಅಭಿವೃದ್ಧಿ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಪುನಃ ಸ್ವಲ್ಪ ಮಾಡೋದು, ಇನ್ನೊಂದ್ಸಲ ಸ್ವಲ್ಪ ಮಾಡೋದಲ್ಲ, ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ. ಅಭಿವೃದ್ಧಿಗೆ ಏನು ಅನುದಾನಗಳ ಕೊರತೆಗಳಿಲ್ಲ, ಜನಗಳ ಸಹಕಾರ ಬೇಕು. ಯಾಕಂತೇಳಿದ್ರೆ ನಮಗೆ ಅಗಲೀಕರಣ ಮಾಡಲಿಕ್ಕೆ ಬೇಕಾದಂಥ ಜಾಗಗಳನ್ನು ಜನ ಬಿಟ್ಟು ಕೊಡೋದಿದ್ರೆ ಇದಕ್ಕೆ ಒಳ್ಳೆಯ ರೀತಿಯ ಓಪನ್ ಡ್ರೈನ್ ಕನಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅಗಲೀಕರಣದ ಪ್ರಸ್ತಾವನೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ತಗೊಳ್ತೀವಿ. ಹೀಗೆ ಕೂಡಲೇ ಏನೇನು ಬೇಕು ಅದಕ್ಕೆ ಈ ಇಲೆಕ್ಟ್ರಿಕಲ್ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿ ಸೈಡಿಗೆ ಹಾಕುವಂಥದ್ದು, ಅಪಾಯಕಾರಿ ರೀತಿಯಲ್ಲಿದ್ದ ಮರಗಳನ್ನು ಕಡಿಯುವಂಥ ಕೆಲಸ ಎರಡು ದಿವಸದಲ್ಲಿ ಕೂಡಲೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟು ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಪುತ್ತೂರಿನ ಅಭಿವೃದ್ಧಿ ಕೂಡ ಇದು ಪೂರಕವಾಗಿರುವಂಥ ರಸ್ತೆ. ಯಾಕಂತೇಳಿದ್ರೆ ಬೇಕಾದಷ್ಟು ವಾಹನಗಳು ಇದರಲ್ಲಿ ಸಂಚಾರ ಮಾಡ್ತದೆ, ವಿಟ್ಲ ಆ ಭಾಗಕ್ಕೂ ಕೂಡ ಕನೆಕ್ಟ್ ಆಗುವಂಥ ರಸ್ತೆ. ಆ ಗಮನದಲ್ಲಿಟ್ಟುಕೊಂಡು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿಯ ಕಾಮಗಾರಿ